ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ಸೊ ನಾವಿವತ್ತು ಇದ್ದೀವಿ ಪ್ರಕೃತಿ ಲೇಔಟ್ ಅಲ್ಲಿ ಸೊ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನೀವೇನು ನೋಡ್ತಿದ್ದೀರಾ ಈ ಮನೆ 30-40 ಡೈಮೆನ್ಷನ್ ಅಲ್ಲಿ ವೆಸ್ಟ್ ಫೇಸಿಂಗ್ ಅಲ್ಲಿ ಕಟ್ಟಿರುವಂತಹ ಮನೆ ಆಗಿದೆ ಸೊ ಮನೆ ಹೇಗಿದೆ ನೋಡೋಣ ಬನ್ನಿ ಸೊ ನೋಡ್ತಿದ್ದೀರಲ್ಲ ಮನೆ ಔಟ್ ಸೈಡ್ ನಿಮಗೆ ಒಂದು ಕಾರ್ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ ಹೇಗೆ ಪಕ್ಕದಲ್ಲಿ ಪಾರ್ಕ್ ಮಾಡಿದ್ದಾರೆ ಕಾರ್ ಆತರ ಅಂಡ್ ಮನೆಯ ಗೇಟ್ ಇದು ಅಪೋಲೋ ಸ್ಟೀಲ್ ಯೂಸ್ ಮಾಡಿರುವಂತದ್ದು ಹಾಗೆ ಒಳಗಡೆ ಸಹ ನೀವು ಒಂದು ಕಾರ್ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ ಅಂಡ್ ಸ್ಟೋರೇಜ್ ಗೆ ಚಿಕ್ಕದಾಗಿ ಸ್ಪೇಸ್ ಇದೆ ಅಂಡ್ ನಿಮಗೆ ವಾಷಿಂಗ್ ಮಷೀನ್ ಪಾಯಿಂಟ್ ಸಹ ಇದೆ ನೀವೇನು ನೋಡ್ತಿದ್ದೀರಾ ಇದು ಮನೆಯ ಮೇನ್ ಡೋರ್ ಅಂಡ್ ಇದನ್ನ ಫಸ್ಟ್ ಇಕ್ಕಿಂದನೇ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ಆಂಟಿಕ್ ಡಿಸೈನ್ ಇಂದ ಕಂಪ್ಲೀಟ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಯುಪಿಎಸ್ ಪಾಯಿಂಟ್ ಇದೆ ಅಂಡ್ ಸಿಟ್ ಔಟ್ ಏರಿಯಾ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಅಂಡ್ ನೆಕ್ಸ್ಟ್ ಜನರಲ್ ವಾಶ್ರೂಮ್ ಇದು ವಾಸ್ತು ಪ್ರಕಾರ ಬಿಲ್ಡ್ ಮಾಡಿರೋದ್ರಿಂದ ನಿಮಗೆ ಎಂಟ್ರೆನ್ಸ್ ಅಲ್ಲೇನೆ ವಾಶ್ರೂಮ್ ಕೊಟ್ಟಿದ್ದಾರೆ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಒಂದು ವುಡ್ ಫಿನಿಷಿಂಗ್ ಅಲ್ಲಿ ಬ್ಯೂಟಿಫುಲ್ ಆದಂತಹ ಎಂಟ್ರೆನ್ಸ್ ನ ಕೊಟ್ಟಿದ್ದಾರೆ ವಿತ್ ಲೈಟಿಂಗ್ಸ್ ಅಂಡ್ ಇದು ನಿಮ್ಮ ಸ್ಪೇಷಿಯಸ್ ಲಿವಿಂಗ್ ಏರಿಯಾ ವಿತ್ ಫಾಲ್ ಸೀಲಿಂಗ್ ಅಂಡ್ ಫ್ಯಾನ್ ಸಹ ಪ್ರೊವೈಡ್ ಮಾಡಿದ್ದಾರೆ ಗಾಳಿ ಬೆಳಕಿಗೋಸ್ಕರ ನಿಮಗೆ ತುಂಬಾನೇ ದೊಡ್ಡದಾಗಿರುವಂತಹ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ ಈ ವುಡ್ ಫಸ್ಟ್ ಇಕ್ಕಿಂದ ಕಂಪ್ಲೀಟ್ ಮಾಡಿರುವಂಥದ್ದು ಹಾಗೆಯೇ ಫ್ಲೋರ್ ಬಂದು ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಅಂಡ್ ಸ್ವಿಚಸ್ ಎಲ್ಲ ಬಂದು ನಿಮಗೆ ಲೀಶಾ ಬ್ರ್ಯಾಂಡ್ ಇದೆ ಅಂಡ್ ಮನೆ ವೈರಿಂಗ್ ನಿಮಗೆ ವಿ ಗಾರ್ಡ್ ವೈರಿಂಗ್ ಅಲ್ಲಿ ಮಾಡಿದ್ದಾರೆ ಅಂಡ್ ಇದು ನಿಮ್ಮ ಟಿವಿ ಕ್ಯಾಬಿನೆಟ್ ವಿತ್ ವುಡನ್ ಫಿನಿಷಿಂಗ್ ಲೈಟಿಂಗ್ ಸಹ ಪ್ರೊವೈಡ್ ಮಾಡಿದ್ದಾರೆ ಇದು ನಿಮ್ಮ ಪೂಜಾ ರೂಮ್ ನೀವೇನ್ ನೋಡ್ತಿದ್ದೀರಾ ಈ ಮಂಟಪ ಇದು ಫುಲ್ಲು ಫಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತಹದ್ದು ಅಂಡ್ ಒಬ್ರು ಕೂತ್ಕೊಂಡು ಪೂಜೆ ಮಾಡುವಷ್ಟು ಸ್ಪೇಸ್ ಇದೆ ಇದು ಮನೆಯ ಮಾಸ್ಟರ್ ಬೆಡ್ರೂಮ್ ಆಗಿದೆ ಅಂಡ್ ಈ ಡೋರ್ ಏನ್ ನೋಡ್ತಿದ್ದೀರಾ ಇದು ಫಸ್ಟ್ ವೀಕ್ ಅಲ್ಲೇ ಕಂಪ್ಲೀಟ್ ಮಾಡಿರುವಂತಹದ್ದು ವಿತ್ ಅಟ್ಯಾಚ್ ಬಾತ್ರೂಮ್ ಹಾಗೆಯೇ ಎರಡೂ ಸೈಡ್ ನಿಮಗೆ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ನೀವೇನು ನೋಡ್ತಿದ್ದೀರ ಈ ಮನೆಯ ಫುಲ್ ಪೇಂಟಿಂಗ್ ಬಂದು ನಿಮಗೆ ಏಷ್ಯನ್ ಪೇಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ ಆದಂತಹ ವಾಲ್ ಡಿಸೈನ್ ಸಹ ಮಾಡಿದ್ದಾರೆ ಹಾಗೂ ವಾರ್ಡ್ರೋಬ್ ಸಹ ತುಂಬಾ ಸ್ಪೇಷಿಯಸ್ ಆಗಿದೆ ನೀವು ನಿಮ್ಮ ಥಿಂಗ್ಸ್ನ ಆರಾಮಾಗಿ ಇಲ್ಲಿ ಸ್ಟೋರ್ ಮಾಡಬಹುದು ಹಾಗೆಯೇ ಮೇಲೂ ಸಹ ನಿಮ್ಮ ಥಿಂಗ್ಸ್ನ ನೀವು ಸ್ಟೋರ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಇದು ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಇದು ಮನೆಯ ಎರಡನೇ ರೂಮ್ ಅಂಡ್ ಈ ಡೋರ್ ಸಹ ನಿಮಗೆ ಫಸ್ಟ್ ಇಕಲ್ನೇ ಮಾಡಿರುವಂತಹದ್ದು ಅಂಡ್ ಈ ರೂಮಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಸಹ ಇದೆ ಅಂಡ್ ಮೇಲೂ ಸಹ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ ಅಂಡ್ ವಿತ್ ಫ್ಯಾನ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಇಲ್ಲೂ ಸಹ ವಿಂಡೋಸ್ ಹಾಕಿದ್ದಾರೆ ಅಂಡ್ ಈ ಎಂಟ್ರಿ ಕೂಡ ನಿಮಗೆ ವುಡನ್ ಫಿನಿಷಿಂಗ್ ಅಲ್ಲೇ ಕೊಟ್ಟಿದ್ದಾರೆ ಇದು ನಿಮ್ಮ ಡೈನಿಂಗ್ ಏರಿಯಾ ಅಂಡ್ ವಾಶ್ ಬೇಸಿನ್ ಸಹ ಪ್ರೊವೈಡ್ ಮಾಡಿದ್ದಾರೆ ಹಾಗೂ ಇದು ನಿಮ್ಮ ಕಿಚನ್ ಎಲ್ಲ ಯೂನಿಟ್ಸ್ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಅಲ್ಲಿ ಇದೆ ಹಾಗೂ ಚಿಮಿನಿ ಇಟ್ಕೊಳ್ಳೋಕೆ ನಿಮಗೆ ಸ್ಪೇಸ್ ಸಹ ಪ್ರೊವೈಡ್ ಮಾಡಿದ್ದಾರೆ ನೀವೇನು ನೋಡ್ತಿದ್ದೀರಲ್ವಾ ಇಲ್ಲಿ ನೀವು ಓವನ್ ಮಿಕ್ಸಿ ಏನಾದರೂ ಇಟ್ಕೊಂಡು ಆಪ್ರೇಟ್ ಮಾಡ್ಬೋದು ಹಾಗೆ ಫ್ರಿಡ್ಜ್ಗೆ ಸಹ ಸ್ಪೇಸ್ ಕೊಟ್ಟಿದ್ದಾರೆ ಒಂದೊಂದು ಮನೆಯಲ್ಲಿ ಫ್ರಿಡ್ಜ್ಗೆ ಅದಕ್ಕೆ ಇದಕ್ಕೆ ಅಂತ ಸ್ಪೇಸ್ ಕೊಟ್ಟಿರೋದಿಲ್ಲ ಸೊ ಈ ಕಿಚನ್ನ ಅವರು ತುಂಬಾ ಪ್ಲ್ಯಾನ್ಡ್ ಆಗಿ ಬಿಲ್ಡ್ ಮಾಡಿದ್ದಾರೆ ಇದು ನಿಮ್ಮ ಯುಟಿಲಿಟಿ ಏರಿಯಾ ಫುಲ್ ಗ್ರಿಲ್ಲಲ್ಲಿ ಕವರ್ ಮಾಡಿದ್ದಾರೆ ಹಾಗೂ ಗ್ಯಾಸ್ ಪಾಯಿಂಟ್ ಸಹ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲೊಂದು ಡೋರ್ ಸಹ ಕೊಟ್ಟಿದ್ದಾರೆ ನಿಮಗೆ ಈ ಕಡೆಯಿಂದನೂ ಸಹ ನೀವು ಬರಬಹುದು ಆ್ಯಂಡ್ ಮನೆಯ ಸುತ್ತಲೂ ನಿಮಗೆ ನೀಟಾಗಿ ಸ್ಪೇಸ್ ಬಿಟ್ಟಿದ್ದಾರೆ ಅಂಡ್ ಇಲ್ಲಿ ನಿಮಗೆ ಮನೆಯ ವಾಸ್ತು ಪ್ರಕಾರ ಸಂಪ್ ಎಲ್ಲಿ ಇಡಿಸ್ಬೇಕು ಅಲ್ಲಿ ಇಡಿಸಿದ್ದಾರೆ ಆ್ಯಂಡ್ ಇದು 7000 ಲೀಟರ್ಸ್ ಕೆಪಾಸಿಟಿ ಇರುವಂತಹ ಸಂಪ್ ಆಗಿದೆ ಆ್ಯಂಡ್ ನೀವು ನೀರಿಗೆ ಯಾವುದೇ ಥರ ಯೋಚನೆ ಮಾಡೋ ಹಾಗಿಲ್ಲ ಲೇಔಟಿಂದನೇ ನಿಮಗೆ ನೀರನ್ನ ಪ್ರೊವೈಡ್ ಮಾಡ್ತಾರೆ ಸೊ ನಾವಿವಾಗ ಇದ್ದೀವಿ ಮನೆಯ ಟೆರೆಸ್ ಮೇಲೆ ಮಳೆ ನೀರು ನಿಲ್ಲದೆ ಇರಲಿ ಅಂತ ಡ್ಯಾಮ್ ಪ್ರೂಫಿಂದ ನಿಮಗೆ ಮಾಡಿರುವಂತಹದ್ದು ಹಾಗೆಯೇ ನಿಮಗೆ ಒಂದು ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ
ಓವರ್ಆಲ್ 12 ಪಿಲ್ಲರ್ಸ್ ಇಂದ ಈ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೆ ಸಿಮೆಂಟ್ ಬಂದು ನಿಮಗೆ ACC ಸಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಬ್ರಿಕ್ಸ್ ಬಂದು ರೆಡ್ ಬ್ರಿಕ್ಸ್ ಅಂದ್ರೆ ಇಟ್ಟಿಗೆಯಲ್ಲಿ ನಿಮಗೆ ಈ ಮನೆನ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.